ಇನ್ನು ಮೊನ್ನೆ ಆರು ಮಂದಿ ಕಾಮುಕರು ಪೈಶಾಚಿಕ ಕೃತ್ಯ ಎಸಗಿರುವಂತಹ ಸ್ಥಳ ಏನಿದೆ ಆ ಜಾಗ ಏನಿದೆ ಅದು ಅನೈತಿಕ ಚಟುವಟಿಕೆಯ ಪ್ರಮುಖ ಅಡ್ಡವಾಗಿದೆ ಮೈಸೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣ ಅಂದ್ರೆ ಆ ಸ್ಥಳ ಅನೈತಿಕ ಚಟುವಟಿಕೆಯ ಪ್ರಮುಖವಾದಂತಹ ಅಡ್ಡ ಅನ್ನೋದು ಗೊತ್ತಾಗಿದೆ ಘಟನಾ ಸ್ಥಳದಲ್ಲಿ ಮದ್ಯದ ಬಾಟಲ್ಗಳು ಸಿಗ್ತಾ ಇವೆ ಮೈಸೂರಿನ ಹೊರವಲಯದ ಲಲಿತಾದ್ರಿಪುರ ಸಮೀಪದ ಚಾಮುಂಡಿ ಬೆಟ್ಟದ ತಪ್ಪಲು ಆ ಜಾಗದಲ್ಲಿಯೇ ದುಷ್ಕೃತ್ಯ ನಡೆದಿರುವಂತದ್ದು ಆ ಜಾಗದಲ್ಲಿ ಮಧ್ಯಾಹ್ನ ಮತ್ತು ಸಂಜೆ ವೇಳೆ ಪಾರ್ಟಿಗಳು ನಡೆದಿರೋದಕ್ಕೆ ನೂರಾರು ಪುರಾವೆಗಳು ಸಿಗ್ತಾ ಇವೆ ಮದ್ಯದ ಬಾಟಲಿಗಳು ಅಲ್ಲಲ್ಲಿ ಕಂಡು ಬರ್ತಾ ಇರುವಂತದ್ದು ಚಪ್ಪಲಿಗಳು ಕಂಡು ಬರ್ತಾ ಇದೆ ಇನ್ನು ಕಿರು ಅರಣ್ಯ ಪ್ರದೇಶದಂತಿರುವಂತಹ ಈ ಸ್ಥಳದಲ್ಲಿ ಪ್ರತಿನಿತ್ಯವೂ ಕೂಡ ಅನೈತಿಕ ಚಟುವಟಿಕೆಗಳು ನಡೆಯುತ್ತವೆ ಅಂತ ಹೇಳಲಾಗ್ತಾ ಇದೆ ಗಮನಿಸಿರಬಹುದು ಆ ಪ್ರದೇಶವನ್ನ ಆ ಭಾಗದಲ್ಲಿ ಓಡಾಡುವಂತಹುದು ಈ ಚಾಮುಂಡಿ ಬೆಟ್ಟ ತಪ್ಪಲು ಚಾಮುಂಡಿ ಬೆಟ್ಟ ಸುತ್ತಮುತ್ತ ಬೆಟ್ಟಕ್ಕೆ ಕೂಡಿಕೊಳ್ಳುವಂತಹ ರಸ್ತೆಗಳು ಪ್ರದೇಶ ಏನಿದೆ ಅಲ್ಲಿ ಹೆಚ್ಚು ಜನಸಂಚಾರ ಇರೋದಿಲ್ಲ ಕಾಡಿನ ರೀತಿಯ ಪ್ರದೇಶ ಅದು ಹಾಗಾಗಿ ನಿರ್ಜನ ಪ್ರದೇಶವಾಗಿರುವಂತಹ ಕಾರಣಕ್ಕಾಗಿ ಈ ಕಾಮುಕರು ಕುಡುಕರು ಆ ಜಾಗವನ್ನ ತಮ್ಮ ಅನೈತಿಕ ಚಟುವಟಿಕೆಯ ತಾಣವನ್ನಾಗಿ ಅಡ್ಡವನ್ನಾಗಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಪ್ರತಿದಿನ ಮಧ್ಯಾಹ್ನ ಸಂಜೆ ಅಲ್ಲಿ ಬಹಳಷ್ಟು ಜನ ಹೋಗ್ತಾರೆ ಪಾರ್ಟಿಗಳನ್ನ ಮಾಡ್ತಾರೆ ಮದ್ಯದ ಬಾಟಲಿಗಳನ್ನ ಅಲ್ಲಲ್ಲೇ ಬಿಸಾಕ್ತಾರೆ ಸ್ಲಿಪ್ಪರ್ಗಳನ್ನ ಅಲ್ಲೇ ಬಿಸಾಕಿ ಬರುವಂತದ್ದು ಇದೆಲ್ಲದಕ್ಕೂ ಕೂಡ ಈಗ ಸಾಕ್ಷಿ ಲಭ್ಯ ಆಗ್ತಿದೆ ಯಾಕಂದ್ರೆ ಸ್ಥಳದಲ್ಲಿ ನೂರಾರು ಮದ್ಯದ ಬಾಟಲ್ಗಳು ಪತ್ತೆಯಾಗಿವೆ ಇದೇ ಸ್ಥಳದಲ್ಲಿಯೇ ಗ್ಯಾಂಗ್ ರೇಪ್ ನಡೆದಿರುವಂತದ್ದು ಮೊನ್ನೆ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಸಂಜೆ ಏಳು ಗಂಟೆ ಸುಮಾರಿಗೆ ಮೈಸೂರಿನಲ್ಲಿ ಖಾಸಗಿ ಕಾಲೇಜಿನಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿನಿ ಉತ್ತರ ಭಾರತದ ವಿದ್ಯಾರ್ಥಿನಿ ಆಕೆಯ ಸ್ನೇಹಿತೆ ಜೊತೆ ಇದೇ ಜಾಗಕ್ಕೆ ವಾಯು ವಿಹಾರಕ್ಕೆ ಅಂತ ತೆರಳಿರ್ತಾರೆ ಆ ಸಂದರ್ಭದಲ್ಲಿಯೇ ಕಾಮುಕರು ಸ್ನೇಹಿತನ ಮೇಲೆ ಹಲ್ಲೆ ಮಾಡಿ ಆ ಯುವತಿ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿದ್ದಾರೆ ಈ ಪ್ರಕರಣ ಈಗ ರಾಜ್ಯಾದ್ಯಂತ ಒಂದು ರೀತಿ ಸಂಚಲನವನ್ನ ಉಂಟು ಮಾಡಿದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅದರಲ್ಲೂ ಮೈಸೂರಿನಲ್ಲಿ ನಡೆದಿರುವಂಥದ್ದು ಎಲ್ರಿಗೂ ಕೂಡ ಶಾಕ್ ಉಂಟು ಮಾಡಿದೆ ಹಾಗಾಗಿ ಪೊಲೀಸರು ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಇನ್ನು ಮೈಸೂರಿನಲ್ಲಿ ಈ ನಿರ್ಜನ ಪ್ರದೇಶ ಏನಿದೆ ಚಾಮುಂಡಿ ಬೆಟ್ಟ ತಪ್ಪಲಿನ ಈ ಪ್ರದೇಶ ಇಲ್ಲಿ ಹೆಚ್ಚು ಜನ ಓಡಾಡೋದಿಲ್ಲ ಕಾಮುಕರು ಜೊತೆಗೆ ಮದ್ಯಪಾನ ಮಾಡುವಂತವರೇ ಹೆಚ್ಚಾಗಿ ಹೋಗುವಂಥದ್ದು ಆದರೆ ಈ ಸ್ಥಳಕ್ಕೆ ಅವರಿಬ್ರು ಯಾಕೆ ಹೋದ್ರು ಅನ್ನುವಂಥದ್ದೇ ಪ್ರಶ್ನೆ ಹೋಗುವಂಥದ್ದು ತಪ್ಪಲ್ಲ ಆದರೆ ಒಂದು ಎಚ್ಚರಿಕೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಇರಬೇಕಾಗತ್ತೆ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬಾರ್ದು ಅನ್ನೋ ಎಚ್ಚರಿಕೆಯನ್ನ ಎಲ್ಲರೂ ಕೂಡ ಬೆಳೆಸ್ಕೊಳ್ಬೇಕಾಗತ್ತೆ ಪೊಲೀಸರು ಅಲ್ಲಿ ಬೀಟ್ ವ್ಯವಸ್ಥೆಯನ್ನ ಜಾಸ್ತಿ ಮಾಡಬೇಕು ನಿರ್ಜನ ಪ್ರದೇಶಗಳಲ್ಲಿ ಸ್ವಲ್ಪ ಕ್ರಮ ವಹಿಸಬೇಕು ಅನ್ನುವಂಥದ್ದು ಬೇರೆ ವಿಚಾರ ಆದ್ರೆ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಅಂತ ಸ್ಥಳಗಳನ್ನ ವಾಯುವಿಹಾರಕ್ಕೆ ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಬೇಕಾಗತ್ತೆ ಆದರೆ ಆ ರೀತಿಯಾದಂತಹ ಅಡ್ಡ ಅನೈತಿಕ ಚಟುವಟಿಕೆಗಳು ಅಲ್ಲಿ ನಡೆಯುತ್ತವೆ ಕಾಮುಕರು ಹೀಗೆ ಮದ್ಯಪಾನ ಮಾಡುವಂತವರು ಹೆಚ್ಚಾಗಿ ಅಲ್ಲಿ ಇರ್ತಾರೆ ಅನ್ನೋದು ಗೊತ್ತಿದ್ದು ಹೋಗಿದ್ದಾರೋ ಅಥವಾ ಗೊತ್ತಿಲ್ಲದೆ ಹೋಗಿದ್ದಾರೋ ಗೊತ್ತಿಲ್ಲ ಒಟ್ಟಾರೆ ಯುವಕ ಮತ್ತು ಯುವಕಿಯವ್ರಿ ಯುವತಿ ಇಬ್ರು ಸ್ನೇಹಿತರು ಆ ಸ್ಥಳಕ್ಕೆ ಹೋಗಿದ್ದಾರೆ ಅಲ್ಲಿ ಗ್ಯಾಂಗ್ ರೇಪ್ ಆಗಿದೆ ಆದರೆ ಆ ಜಾಗದಲ್ಲಿ ಬಹಳಷ್ಟು ಅನೈತಿಕ ಚಟುವಟಿಕೆಗಳು ನಡೆಯುತ್ತವೆ ಅನ್ನೋದಕ್ಕೆ ಅಲ್ಲಿ ಲಭ್ಯ ಆಗ್ತಾ ಇರುವಂತಹ ಬಾಟಲ್ಗಳು ಹಾಗೆ ಇನ್ನಿತರೆ ವಸ್ತುಗಳೇ ಸಾಕ್ಷಿಯಾಗಿವೆ